ಇವತ್ತು ಭಾರತದಲ್ಲಿ ನಡೆಯುವಂತಹ ಈ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿದ್ದಂತಹ ಜನರು ಭಾರತ ಗೆಲ್ಲಬೇಕು, ನರೇಂದ್ರ ಮೋದಿಜಿಯವರು ಗೆಲ್ಲಬೇಕು. ನರೇಂದ್ರ ಮೋದಿಜಿಯವರು ಗೆಲ್ಲೋ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಗೆಲ್ಲಬೇಕು. ಮೊನ್ನೆ ಮೊನ್ನೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮೆಲ್ಲ ನಾಯಕರು ಸೇರಿಕೊಂಡು ನಮ್ಮ ಎಲ್ಲ ಶಾಸಕರನ್ನ, ಮಾಜಿ ಶಾಸಕರನ್ನೆಲ್ಲರೂ ಕೂಡ ದೆಲ್ಲಿಗೆ ಕರ್ಕೊಂಡೋಗಿದ್ದರು. ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಎಷ್ಟು ಸ್ಥಾನಗಳು ಬರಬೇಕು ಅಂದೇಳಿ ಅವರು ಉಲ್ಲೇಖನ ಮಾಡುವಂತ ಟೈಮಲ್ಲಿ ಅವರು ಈ ಬಾರಿ ಸುಮಾರಾಗಿ ದೇಶದಲ್ಲಿ 400 ಸ್ಥಾನಗಳು ಗೆಲ್ಲಬೇಕು, 400 ಸ್ಥಾನಗಳು ಗೆಲ್ಲಬೇಕು. ಆ 400 ಸ್ಥಾನಗಳು ಗೆಲ್ಲಬೇಕಾದ್ರೆ ಕರ್ನಾಟಕದಲ್ಲಿ ಕೂಡ 28 ಸ್ಥಾನಗಳು ಗೆಲ್ಲಬೇಕು. 28ನೇ ಸ್ಥಾನದಲ್ಲಿ ನಂಬರ್ 1 ಪ್ರಹ್ಲಾದ್ ಜೋಶಿ ಸಾಹೇಬರು ಧಾರವಾಡ ಹುಬ್ಳಿಯಿಂದ ಗೆಲ್ಲಬೇಕು, ಧಾರವಾಡ ಹುಬ್ಳಿಯಿಂದ ಗೆಲ್ಲಬೇಕು. ಇವತ್ತು ಭಾರತ ಅಂದ ತಕ್ಷಣ ನಮ್ಮೆಲ್ಲರೂ ಕೂಡ ಇವತ್ತು ಪ್ರತಿಯೊಬ್ಬರಲ್ಲಿ ಕೂಡ ನಮಗೆ ತಾಯಂದ್ರೆಲ್ಲರೂ ಕೂಡ ಕುಂತಿದ್ರಿ. ಬಹಳಷ್ಟು ಮಂದಿ ತಾಯಂದ್ರು ಪ್ರಥಮ ಬಾರಿಗೆ ಮನೆಯಿಂದ ಹೊರಗಡೆ ಕೂಡ ಬಂದಾರ. ತಾಯಂದ್ರ ರಾಜಕೀಯ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ. ಬಹಳಷ್ಟು ಮಂದಿ ಹಿರಿಯರೆಲ್ಲರೂ ಕೂಡ ಈ ಸಾರಿ ಹೊರಗಡೆ ಬಂದು ಯಾರನ್ನ ಹೋಗಿ ತಾಯಂದ್ರನ ವಯಸ್ಸಾದಂತ ತಾಯಂದ್ರನ್ನ ಕೇಳ್ರಿ, ವಯಸ್ಸಾದಂತ ಹಿರಿಯರನ್ನ ಕೇಳ್ರಿ, ಯಾರಿಗೆ ಮತ ಆಗ್ತೀವಿ ಅಂದ್ರೆ ಅದು ಭಾರತಕ್ಕೆ ಮತ ಆಗ್ತೀವಿ, ನರೇಂದ್ರ ಮೋದಿಜಿಗೆ ಮತ ಆಗ್ತೀವಿ, ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಮತ ಆಗ್ತೀವಿ. ಯಾರನ್ನ ಹುಡುಗರಾಗಿ ಕಾಲೇಜಲ್ಲಿ ಓದ್ತಾರೆ ಅಂತ ಮಕ್ಕಳನ್ನ ಕೇಳ್ರಿ, ಯಾರಿಗೆ ಓಟ್ ಹಾಕ್ತೀವಿ ಅಂತೇಳಿ. ಇಲ್ಲ, ನಮಗಂತೂ ಈ ಬಾರಿ ಓಟ್ ಹಾಕಂತ ಹಕ್ಕು ನಮ್ಗೆ ಇನ್ನ ಚಲಾಯಿಸಂತ ಹಕ್ಕು ನಮಗೆ ಬಂದಿಲ್ಲ. ನಮ್ಮ ಮನೆಯಲ್ಲಿದ್ದಂತ ತಾಯಿ ತಂದೆಯವರಿಗೆ ನಾವು ತಿಳಿಸ್ತೀವಿ. ನಮಗೆ ನೆಕ್ಸ್ಟ್ ಸರಿ ಅವಕಾಶ ಬಂದ್ರೆ ಕೂಡ ಇವತ್ತು ನಮ್ಮ ತಾಯಿಯವರಿಗೆ ತಂದೆಯವರಿಗೆ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಓಟನ್ನು ಹಾಕಿಸ್ತೀವಿ. ಜೊತೆಲಿ ನಮಗೆ ಮುಂದಿನ ವರ್ಷ ಏನು ಮತ ಹಾಕಂತ ಅವಕಾಶ ಸಿಗುತ್ತೋ ಅವತ್ತು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೀವಿ ಅನ್ನೋ ಭಾವನೆ ಎಲ್ಲರಲ್ಲಿ ಕೂಡ ಬಂದಿದೆ, ಎಲ್ಲರಲ್ಲಿ ಕೂಡ ಬಂದಿದೆ. ಇವತ್ತು ಭಾರತ ಅಂದ ತಕ್ಷಣ ಒಂದು ಕಾಲದಲ್ಲಿ ಇತ್ತು 140 ಜನಸಂಖ್ಯೆ ಇರುವಂತ ಭಾರತದಲ್ಲಿ ಉದ್ಯೋಗ ಇಲ್ಲ, ಒಂದು ಕಡೆ ಕೆಲಸ ಮಾಡಕ್ಕ ನಮಗೆ ಯಾವುದೇ ನೌಕರಿ ಇಲ್ಲ, ಜನಸಂಖ್ಯೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ನಾವು ಹೆಂಗ್ ಬದುಕಬೇಕು ಅಂದೇಳಿ ಇದ್ರನ್ನೇ ಬಂಡವಾಳವನ್ನು ಮಾಡಿಕೊಂಡು ಬಹಳಷ್ಟು ಮಂದಿ ನಾಯಕರು ಭಾರತ ಅಂದ ತಕ್ಷಣ ಅಭಿವೃದ್ಧಿ ಆಗಲಾರ್ದಂತ ರಾಷ್ಟ್ರ, ಜನಸಂಖ್ಯೆ ಅಂತ ಮಿತಿ ಇಲ್ಲಾರ್ದಂತ ರಾಷ್ಟ್ರ, ಯಾರಿಗಿವತ್ತು ಎಜುಕೇಶನ್ ಲಿಟ್ರೆಸಿ ಇಲ್ಲದಂತ ದೇಶ ಅಂತೇಳಿ ಅನೇಕರು ಮಾತಾಡ್ತಿದ್ರಾಗ್ಲಿ ಈ ದೇಶವನ್ನು ಪ್ರಗತಿ ಮಾಡಬೇಕು ಅಂದೇಳಿ ಯಾರು ಕೂಡ ಯೋಚನೆ ಮಾಡಿಲ್ಲ. ಆದ್ರೆ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ಆಗಿದೆ. 75 ನಾವು ಇಬ್ಬರನ್ನ ನೆನಪು ಮಾಡ್ಕೊಂತೀವಿ. 75 ಕಾಲ ಮೊದಲನೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರುದಿಂದ ಇವತ್ತಿನ ತನಕ ನರೇಂದ್ರ ಮೋದಿ ಜೊತೆ ತನಕ ನಾವು ನೆನಪು ಮಾಡ್ಕೊಂಡ್ರೆ, ಎಷ್ಟೋ ಮಂದಿ ಪ್ರಧಾನಮಂತ್ರಿಗಳನ್ನು ನೆನಪು ಮಾಡ್ಕೊಂಡ್ರೆ ಒಂದೇ ಒಂದು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ನೆನಪು ಮಾಡ್ಕೊಂತೀವಿ, ಎರಡನೇ ವ್ಯಕ್ತಿ ನರೇಂದ್ರ ಮೋದಿಜಿಯವ್ರನ್ನ ನೆನಪು ಮಾಡ್ಕೊಂತೀವಿ. ಬಹುಶಃ ನಮಗೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಲಿದ್ದ ಮುಂಚೆ ನಾವು ಧಾರವಾಡದಿಂದ ಬೆಳಗಾವಿಗೆ ಹೋಗುವಂತ ರಸ್ತೆ ಏನಿತ್ತು? ಪ್ರಹ್ಲಾದ್ ಜೋಶಿ ಸಾಹೇಬರು MP ಆಗಲಿದ್ದ ಮುಂಚೆ, ಇಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿದ್ದ ಮುಂಚೆ, ಇವತ್ತು ಹುಬ್ಳಿ ಧಾರವಾಡ ಅನ್ನಂತ ವಿಚಾರ ತಗೊಂಡಂತ ಟೈಮಲ್ಲಿ ಇವತ್ತು ಬೆಂಗಳೂರದಲ್ಲಿ ಏನು ಸಿಗಲ್ಲ, ಬಾಂಬೆದಲ್ಲಿ ಸಿಗ್ತಾ ಇಲ್ಲ ಗೊತ್ತಿಲ್ಲ, ಅಲ್ಲಿ ಎಲ್ಲ ವಿಚಾರವನ್ನು ಇವತ್ತು ಎಲ್ಲ IT ರಂಗ, BT ರಂಗ, ಎಲ್ಲ ರಂಗದಲ್ಲಿ ಇವತ್ತು ಅಭಿವೃದ್ಧಿ ಆದಂತ ಊರು ಜಿಲ್ಲೆ ಅಂದ್ರೆ ಅದು ಹುಬ್ಳಿ ಧಾರವಾಡ. ಹುಬ್ಳಿ ಧಾರವಾಡ ಬಹಳಷ್ಟು ಮಂದಿ ನಮ್ಮ ಮಂದಿ ಬಳ್ಳಾರಿ ಮಂದಿ ಏನು ಕರೀತಾರ, ಅದು ಛೋಟಾ ಬಾಂಬೆ, ಛೋಟಾ ಬಾಂಬೆ ಅಂತಾರ. ಇಲ್ರಿ, ಛೋಟಾ ಬಾಂಬೆ ಐತಿ, ನಮ್ಮ ಮಂದಿ ಬಹಳ ಮುಗ್ದ್ರಿ, ನೀವು ಹಂಗೆಲ್ಲ ಛೋಟಾ ಬಾಂಬೆ, ಛೋಟಾ ಬಾಂಬೆ ಅನ್ಬೇಡ್ರಿ. ಯಾಕಂದ್ರೆ ಇವತ್ತು ಇಷ್ಟೊಂದು ಅಭಿವೃದ್ಧಿ ಆಗಿದೆ, ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಜೊತೆಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗಿದೆ. ನರೇಂದ್ರ ಮೋದಿಜಿಯವರು 10 ಯಾವತ್ತನ ಒಂದು ದಿವಸ ನನಗೆ ಜ್ವರ ಬಂದಿದೆ, ನೆಗಡಿ ಬಂದಿದೆ, ನನಗೆ ಆರಾಮಿಲ್ಲ ಅಂತೇಳಿ ಒಂದು ದಿನ ಮಕ್ಕೊಂಡಾರೇನು? ಒಂದು ದಿನ ಕೂಡ ಮಕ್ಕೊಂಡಿಲ್ಲ ಮನುಷ್ಯ. ಮೊನ್ನೆ ನಾವು ನೋಡ್ತಾ ಇದ್ವಿ, ಅವ್ರ ತಂದೆ ಅವ್ರ ತಾಯಿಯವರು ನಿಧನ ಆದರು. ಅವ್ರ ನಿಧನ ಆದಂತ ಟೈಮಲ್ಲಿ
ಅವ್ರ ತಾಯಿಯವ್ರ ಹತ್ರ ಅಂತ್ಯ ಸಂಸ್ಕಾರವನ್ನು ಮಾಡಂತ ಟೈಮಲ್ಲಿ ಒಂದು ತಾಸು ಒಂದೂವರೆ ತಾಸು ಇದ್ರು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಗೊತ್ತು. ಅಲ್ಲಿ ಇದ್ದು ಒಂದೂವರೆ ತಾಸಾದ ನಂತರ ಪುನಃ ಅಲ್ಲಿಂದ ಹೋಗಿ ದೇಶ ಸೇವೆ ಸಲುವಾಗಿ ಮತ್ತೆ ಪುನಃ ಕೆಲಸಕ್ಕೆ ಹಚ್ಕೊಂಡ್ಬಿಟ್ಟ. ಅಂದ್ರೆ ಎಷ್ಟು ಕಮಿಟ್ಮೆಂಟ್ ಇದೆ ನೋಡ್ರಿ ಆ ಮನುಷ್ಯನಲ್ಲಿ, ಕಮಿಟ್ಮೆಂಟ್ ಇದೆ ನೋಡ್ರಿ. ಯಾರೋ ನಾನು ನೋಡ್ತಾ ಇದ್ದೆ ಲಲ್ಲೂ ಪ್ರಸಾದ್ ಅನ್ನುವಂಥ ಮಾಜಿ ಮುಖ್ಯಮಂತ್ರಿಗಳು, ಅವರು ಅನೇಕ ಭ್ರಷ್ಟಾಚಾರಗಳನ್ನು ಮಾಡಿಕೊಂಡು ಜೈಲಲ್ಲಿ ಇರೋದು, ಹೊರಗಡೆ ಬರೋದು, ಹೊರಗಡೆ ಇರೋದು, ಜೈಲಲ್ಲಿ ಹೋಗೋದು, ಅವ್ರಿಗೆಲ್ಲರಿಗೂ ಹವ್ಯಾಸ ಆಗಿಬಿಟ್ಟಿದೆ. ಇವತ್ತು ಆ ಮನುಷ್ಯ ಯಾವ ರೀತಿಯ ಹೇಳಿಕೆಯನ್ನು ಕೊಡ್ತಾರಂದ್ರೆ, ಇವತ್ತು ನರೇಂದ್ರ ಮೋದಿಜಿಯವರಿಗೆ ಅವ್ರ ತಾಯಿಯವರು ನಿಧನ ಆದಂತ ಟೈಮಲ್ಲಿ ಏನೇನು ಕ್ರಿಯೆಗಳು ಮಾಡಬೇಕಾಯಿತು, ಆ ಕ್ರಿಯೆಗಳನ್ನು ಮಾಡಲಿಕ್ಕಾಗಲಿಲ್ಲ ಆ ಮನುಷ್ಯನಿಗೆ. ಆ ಮನುಷ್ಯನಿಗೆ ಪರಿವಾರನೇ ಇಲ್ಲ ಅನ್ನಂತ ಮಾತು ಲಲ್ಲೂ ಪ್ರಸಾದ್ ಯಾದವ್ ಅವರು ಹೇಳಿದ್ರು. ಮೋದಿಜಿಯವರು ನಾವು ನೋಡ್ತಿದ್ವಿ ಕಣ್ಣು ಕೆಂಪು ಮಾಡಿಕೊಂಡು. ಮೋದಿಜಿಯವರು ಹೈದರಾಬಾದ್ ಅಲ್ಲಿ ತೆಲಂಗಾಣದಲ್ಲಿದ್ರು, ಒಂದೇ ಮಾತು ಹೇಳ್ತಾರೆ, ನನ್ನ ಪರಿವಾರ ಅಂದ್ರೆ ಭಾರತ ದೇಶದಲ್ಲಿಂದ 140 crore ಜನರು ನನ್ನ ಪರಿವಾರದಿಂದ ಒಪ್ಕೊಂಡಿರುವಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಇವತ್ತು ಪ್ರಧಾನಮಂತ್ರಿಗಳು, ನಾವು ಉದಾಹರಣೆಯಾಗಿ ಕೋವಿಡ್ ಬಂದಂತ ಟೈಮಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬರು ಮತ್ತು ಪ್ರಧಾನಮಂತ್ರಿಗಳು ನಮಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ, ನಾನು ಆರೋಗ್ಯ ಮಂತ್ರಿ ಇದ್ದಂಥ ಟೈಮಲ್ಲಿ ಅವರು ಬರ್ತಾ ಇದ್ರು. ನಮಗೆ ಅವತ್ತು 2021 ಕೋವಿಡ್ ಬಂದಂತ ಟೈಮಲ್ಲಿ ನಮಗೆ ಗೊತ್ತೇ ಇಲ್ಲ ಆಗ ಚೀನಾದಿಂದ ವೈರಸ್ ಬರುತ್ತೆ, ವೈರಸ್ ಇಂದ ಇಷ್ಟು ಮಂದಿ ತೊಂದರೆ ಆಗ್ತಾರೆ ಅಂತೇಳಿ ಗೊತ್ತೇ ಇದ್ದಿಲ್ಲ. ಅವತ್ತು ನಾನು ಆರೋಗ್ಯ ಮಂತ್ರಿ ಆಗಿದ್ದೆ, ಅವತ್ತು ನಮಗೆ ವ್ಯಾಕ್ಸಿನ್ ಇದ್ದಿಲ್ಲ, ವ್ಯಾಕ್ಸಿನ್ ಇಲ್ಲದಂತ ಟೈಮಲ್ಲಿ ಏನು ಮಾಡಬೇಕು ಅಂತೇಳಿ ಅವತ್ತು ಸಾಕಷ್ಟು ಸಂದಿಗ್ಧದಲ್ಲಿ ಇದ್ದಂತ ಟೈಮಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಂತರ ಪ್ರಧಾನಮಂತ್ರಿಗಳು ಬಂದು ಅವತ್ತು ನಾವು ಒಂದೇ ಒಂದು ತೀರ್ಮಾನ ತಗೊಂಡು ರಾಜ್ಯದಲ್ಲಿ ಬಹಳಷ್ಟು ಮಂದಿ ಸಾಯ್ತಾ ಇದ್ದಾರೆ ಅವ್ರು ಉಳಿಸ್ಬೇಕು, ಒಂದೇ ಯಡಿಯೂರಪ್ಪರಿಗೆ ಒಂದೇ ಮಾತನ್ನು ಹೇಳಿದ್ರು. ಎಂಥ ಪರಿಸ್ಥಿತಿಯಲ್ಲಿ ಕೋವಿಡ್ ಬಂದಿದೆ ಅದು ನಮಗೆ ಗೊತ್ತಿದ್ದಿಲ್ಲ, ಆದ್ರೆ ಇವತ್ತು ಬಂದು ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಂತಾ ಇದ್ದಾರೆ. ಒಂದು ವ್ಯಕ್ತಿ ಕೂಡ ಪ್ರಾಣ ಹೋಗಬಾರದು, ಅದಕ್ಕೋಸ್ಕರ ವ್ಯಾಕ್ಸಿನ್ ನಾವು ಇಲ್ಲೇ ತಯಾರು ಮಾಡ್ತೀವಿ ಅಂದೇಳಿ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಅನ್ನಂತ ವ್ಯಾಕ್ಸಿನ್ ತಯಾರು ಮಾಡಿ ಆ ತಯಾರು ಮಾಡಿದ ನಂತರ ನಮ್ಗೆಲ್ಲಾರ್ಗು ಭಯ. ಕಾಂಗ್ರೆಸ್ ಅವರು ಯಾರೋ ಒಬ್ರು ಹೇಳಿಕೆ ಕೊಡ್ತಾರ, ರಾಹುಲ್ ಗಾಂಧಿ ಅಂತ ವ್ಯಕ್ತಿ ಹೇಳಿಕೆ ಕೊಡ್ತಾನ, ಆ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಅನ್ನಂತ ವ್ಯಾಕ್ಸಿನ್ ಹಾಕೊಂಡ್ರೆ ನಪುಂಸಕರಾಗ್ತಾರ ಗೊತ್ತಲ್ಲ, ನಪುಂಸಕರಾಗ್ತಾರ ಆಕಡೆ ಗಂಡಲ್ಲ ಹೆಣ್ಣಲ್ಲ ಹಂಗಾಗ್ತಾರ, ಸೂದೆ ಹಾಕಬೇಡ್ರಿ ಅಂತಾರ. ವ್ಯಾಕ್ಸಿನ್ ಹಾಕೊಂಡ್ರೆ ಮಕ್ಕಳೇ ಆಗಲ್ಲ, ದಯವಿಟ್ಟು ಹಾಕೋಬೇಡ್ರಿ, ಅದು ಡಿಸ್ಟಿಲ್ ವಾಟರ್ ಅಂದ್ರು ನರೇಂದ್ರ ಮೋದಿಜಿ ಸಾಹೇಬರಿಗೆ. ಇನ್ನೊಂದು ಹೇಳಿದ್ರು ಅವ್ರು ಏನಂತ ಹೇಳಿದ್ರು, ರಾಹುಲ್ ಗಾಂಧಿ ಅದು ಹಾಕೊಂಡ್ರೆ ಸತ್ತೋಗ್ತಾರಂತ ಹೇಳಿದ್ರು. ಅಂದ್ರೆ ನರೇಂದ್ರ ಮೋದಿಜಿ ಸಾಹೇಬರು, ಈ ದೇಶದಲ್ಲಿದ್ದಂತ ಜನರ ಪ್ರಾಣವನ್ನು ಉಳಿಸ್ಬೇಕು ನಾನು, ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತು ಅವರೆಲ್ಲರೂ ಕೂಡ ಏನೇನೋ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ನರೇಂದ್ರ ಮೋದಿಜಿಯವರು ಒಂದೇ ಮಾತನ್ನು ಕೊಟ್ಟು ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಅನ್ನಂತ ವ್ಯಾಕ್ಸಿನ್ ಅನ್ನು ನಾನು ತಯಾರು ಮಾಡಿದ್ದೀನಿ, ಅದು ಪ್ರಾಣ ಏನನ್ನು ಹೋಗಂಗಿದ್ರೆ ಆ ವ್ಯಾಕ್ಸಿನ್ 140 crore ಜನಸಂಖ್ಯೆಗೆ ಕೊಡಬೇಡ್ರಿ, ಮೊದಲನೇ ವ್ಯಾಕ್ಸಿನ್ ಭಾರತದಲ್ಲಿದ್ದಂತ ಜನರಿಗೆ ಕೊಡಕ್ಕಿಂತ ಮುಂಚೆ ಆ ವ್ಯಾಕ್ಸಿನ್ ನನಗೆ ಕೊಡ್ರಿ ಅಂತೇಳಿ ಪ್ರಧಾನಮಂತ್ರಿಗಳು ವ್ಯಾಕ್ಸಿನ್ ಮೊದಲನೇ ವ್ಯಕ್ತಿ ಅಂತಾನ, ಮೊದಲನೇ ವ್ಯಕ್ತಿ. ಅವತ್ತು ಕಾಂಗ್ರೆಸ್ ನಾಯಕರಿಗೆ ಪ್ರಧಾನಮಂತ್ರಿಗಳು ತಗೊಂಡ ನಂತರ ಡಬ 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 ಪ್ರಾರಂಭ ಆಯ್ತು. ಮತ್ತೆ ಏನಾಯ್ತು, ಎಲ್ಲರಿಗೂ ಜನರೆಲ್ಲರಿಗೂ ತಗೊಂಡಂತ ಟೈಮಲ್ಲಿ ಅವರೆಲ್ಲರಿಗೂ ರಾತ್ರಿ ಹೊತ್ತು ಹೋಗಿ ಮತ್ತೆ ಲೈನಲ್ಲಿ ನಿಂತು ವ್ಯಾಕ್ಸಿನ್ ಅನ್ನು ತಗೊಂಡಂತ ಕೆಲಸ ಮಾಡಿದ್ರು. ನರೇಂದ್ರ ಮೋದಿಜಿಯವ್ರ ಬಗ್ಗೆ ಎಷ್ಟು ಹೇಳಿ, ನಾನು ಇವತ್ತೆಲ್ಲ ಮಾತಾಡಬೇಕಾದ್ರೂ ಕೂಡ ನಾನು ಮಾತಾಡ್ತೀನಿ ದೇಶದ ಪರಿಸ್ಥಿತಿಯನ್ನು. ಇವತ್ತು ದೇಶದಲ್ಲಿದ್ದಂಥ ಬಹಳಷ್ಟು ಮಂದಿ ಯುವಕರು ಬಂದಿರಿ, ನರೇಂದ್ರ ಮೋದಿಜಿ ಬಗ್ಗೆ ಎದಕ್ಕೋಸ್ಕರವಾಗಿ ಇಷ್ಟೊಂದು ಉಚ್ಚುತ್ತಮಿಗೆ, ನರೇಂದ್ರ ಮೋದಿಜಿ ಅಂದ್ರೆ ವಿಶ್ವಾಸ, ನರೇಂದ್ರ ಮೋದಿ ಅಂದ್ರೆ ದೇಶ, ನರೇಂದ್ರ ಮೋದಿಜಿ ಅಂದ್ರೆ ನಂಬಿಕೆ. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತ ನರೇಂದ್ರ ಮೋದಿಜಿಯವರು ಎಲ್ಲನೂ ಹೋಗಿ ಕುಣಿತಾರ, ಕುಪ್ಪಳಿಸಿ ಎಗರ್ತಾರ, ಮೋದಿ ಮೋದಿ ಮೋದಿ. ಯಾವ ರೀತಿಯಲ್ಲಿ ನಮ್ಮ ಊರಿನಲ್ಲಿ ದೇವರು ಮೈಯಾಗಿ ಸೊಕ್ಕೊಂಡ್ರೆ ಹೆಂಗ ಕುಣಿತಾರ, ಯುವಕರೆಲ್ಲರೂ ಹುಚ್ಚೆದ್ದು ಕುಣಿತಾರ. ಅವ್ ಯಾವ ಜಾತಿ ಇಲ್ಲ ಅವ್ರಿಗೆ, ಸುಮ್ಮನೆ ಮೋದಿ 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 ಅಂತಾರ. ಏನಪ್ಪ ಮೋದಿ, ಅಯ್ಯ ಮೋದಿ ರೀ, ಈ ದೇಶಕ್ಕೆ ಬರಬೇಕು ನಾವು ಇನ್ನೊಂದ್ಸಲ ಮೋದಿಗೆ. ಮೋದಿ 2 times ಪ್ರಧಾನಮಂತ್ರಿಗಳಾದಾರ, ನಿಮ್ಮೆಲ್ಲ ರಾಷ್ಟ್ರದಿಂದ ಹ್ಯಾಟ್ರಿಕ್ ಪ್ರಧಾನಮಂತ್ರಿ 3rd time ಆಗಬೇಕು, 3rd time ಆಗಬೇಕು, ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗಬೇಕು. ನರೇಂದ್ರ ಮೋದಿಜಿಯವರ ಬಗ್ಗೆ ಇವತ್ತು ಬಗಲ್ಗಡಿದ್ದಂತ ಪಾಕಿಸ್ತಾನ ಅನ್ನಂತ ರಾಷ್ಟ್ರಗಳು, ಬಗಲ್ಗಡಿದ್ದಂತ ಆಫ್ಘಾನಿಸ್ತಾನ, ಬಾಂಗ್ಲಾದೇಶ, ಚೀನಾ ಅನ್ನಂತ ರಾಷ್ಟ್ರಗಳು ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ವು, ಯಾವ ಬೇಕಾದರೂ ಭಾರತದಲ್ಲಿ ಬರೋದು,
ಯಾರು ಬೇಕಾದ್ರೆ ನಮ್ಮ ಎಲ್ಲರನ್ನು ಕೂಡ ಸುಟ್ಟಾಕೋದು, ಡಬ 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 ಸುಟ್ಟೋದು, ಎಲ್ಲಿ ಬೇಕಾದ್ರೆ ದಾಳಿಗಳು ಮಾಡೋದು, ಎಲ್ಲಿ ಬೇಕಾದ್ರೆ ಬಾಂಬ್ ಬ್ಲಾಸ್ಟ್ ಮಾಡೋದು, ಮತ್ತೆ ಪುನಃ ಅವ್ರ ದೇಶಕ್ಕೆ ಅವರು ಹೊಟ್ಟೋಗ್ಬಿಡೋದು. ಯಾರು ಕೇಳೋರಿತ್ತಿದ್ದಿಲ್ಲ. ನಮ್ಮ ಹುಬ್ಳಿ ಧಾರವಾಡದಲ್ಲಿ ಕೂಡ ಎಷ್ಟು ಮಂದಿ ಸೈನಿಕರು ಹೋದ್ರೆ ರಾತ್ರಿ ರಾತ್ರಿ ಬಂದು ಆ ಭಯೋತ್ಪಾದಕರು ಬಂದು ನಮ್ಮ ಸೈನಿಕರನ್ನು ಕತ್ತುಕೊಯ್ತಾ ಇದ್ರು, ಯಾರು ಕೇಳ್ತಾ ಇದ್ದಿಲ್ಲ. ಆದ್ರೆ ಇವತ್ತು ಭಾರತಕ್ಕೆ ಬರಲಿ ನೋಡೋಣ. ಇವತ್ತು ಅವ್ರಿಗೆ ದಮ್ಮಿದೆನ, ಭಾರತಕ್ಕೆ ಬರೋಕ್ಕೆ ದಮ್ಮಿದೆನ? ಅವ್ರು ಹೇಳ್ತಾ ಇದ್ದಾರಂತೆ, ನೋಡ್ರಿ ಇದಕ್ಕಿಂತ ಮುಂಚೆ ನಾವು ಬಂದು ಹೋಗ್ತಿದ್ವಿ, ಇವತ್ತು ನಾವು ಬರ್ತೀವಾಗ್ಲಿ, ಹೋಗಕ್ಕಾಗಲ್ಲ, ಹೋಗಕ್ಕಾಗಲ್ಲ. ನರೇಂದ್ರ ಮೋದಿಜಿ ಅನ್ನಂತ ಹುಕ್ಕಿನ ಮನುಷ್ಯ ಭಾರತದಲ್ಲಿ ಎಲ್ಲಿ ತನಕ ಪ್ರಧಾನಮಂತ್ರಿ ಆಗಲಿ ಇರ್ತೀವೋ ಅಲ್ಲಿ ತನಕ ನಮ್ಮ ಗನ್ನುಗಳೆಲ್ಲ ಕೂಡ AK-47 ರೈಫಲ್ಗಳೆಲ್ಲ ಕೂಡ ಬೀಗ ಹಾಕಿ ಸೂಟ್ಕೇಸ್ ಅಲ್ಲಿ ಇವತ್ತು ಬೀಗ ಹಾಕಿ ಇಟ್ಕೊಂಡಾರ. ಅಷ್ಟು ಭಯ, ಎಷ್ಟು ಭಯ ನೋಡ್ರಿ ಭಾರತ ಅಂದ್ರೆ, ಇಷ್ಟು ಭಯ. ಇವತ್ತು ತೀವ್ರವಾದಿಗಳ ಕಡೆ ಯಾರು ಬರಕ ಧೈರ್ಯ ಮಾಡ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಎಷ್ಟು ಮಂದಿ, ಸುಮಾರಾಗಿ ನಾನು ಮೊನ್ನೆ ಮೊನ್ನೆ ನೋಡ್ತಾ ಇದ್ದೆ, 2000 ತೀವ್ರವಾದಿಗಳು ಬಂದು ಭಾರತಕ್ಕೆ ನುಗ್ಗಿ ಎಲ್ಲರೂ ಬೇಕಾದ್ರೆ ಕೊಂದು ಹೋಗ್ತಾ ಇದ್ರು. ಮೊನ್ನೆ ಮೊನ್ನೆ ನೋಡ್ತಾ ಇದ್ದೆ, 2000 160 ಕಿಳಿದತ್ತೆ, 160 ಕಿಳಿದೆ. ಆ 160 ಮೊನ್ನೆ ರಾಮೇಶ್ವರ ಹೋಟೆಲ್ದಲ್ಲಿ ಕೂಡ ಒಂದು ಅನಾಹುತ ಆಯ್ತು. ನರೇಂದ್ರ ಮೋದಿಜಿ ಇರೋ ತನಕ ಭಾರತದಲ್ಲಿದ್ದಂತ ಪ್ರತಿಯೊಬ್ಬರನ್ನ ರಕ್ಷಣೆ ಮಾಡೋದು ನರೇಂದ್ರ ಮೋದಿಜಿ ಅವ್ರ ಮೇಲೆ, ಹೆಗಲ ಮೇಲಿದೆ. ಅದಕ್ಕೋಸ್ಕರವಾಗಿ ಸಮಯವನ್ನು ಜಾಸ್ತಿ ತಗೊಳಕ್ ಹೋಗಲ್ಲ, ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸಮುದಾಯದ ಜನರು ಬಂದಿದ್ದೀರಿ ಇಲ್ಲಿ, ನನ್ನ ಸಮುದಾಯದ ಜನರನ್ನ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಂತೀನಿ. ಇವತ್ತು ನಿಮ್ಮೆಲ್ಲರಿಗೆ, ನಾನು ಕೂಡ 35 ಕಾಲ ರಾಜಕಾರಣವನ್ನು ಮಾಡ್ತಾ ಇದ್ದೀನಿ. ಈ 35 ರಾಜಕಾರಣದಲ್ಲಿ ರಾಮ್ಲೋನ್ ಅಂತ ವ್ಯಕ್ತಿನ ಪಾರ್ಟಿ ಜೊತೆಲಿ ನನ್ನನ್ನು ಕೂಡ ಬೆಳೆಸ್ಕೊಂತಾನೆ ಬಂದಿದ್ದಾರ, ಬೆಳೆಸ್ಕೊಂತಾನೆ ಬಂದಾನ. ಬಹುಶಃ 2018 ನನಗೆ ಅವತ್ತು ಭಾರತೀಯ ಜನತಾ ಪಾರ್ಟಿಲಿ ಒಬ್ಬ ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿರೋಂತ ಈ ಶ್ರೀರಾಮ್ಲಿಗೆ ಇವತ್ತು ನೋಡ್ರಿ, ಯಾರನ್ನ ಒಬ್ಬ ವ್ಯಕ್ತಿ ಎರಡೆರಡು ಕಡೆ ನಿಲ್ಲಬೇಕಾದ್ರೆ ತುಂಬಾ ಕಷ್ಟ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ಅವರು ಸೇರಿ, ಯಡಿಯೂರಪ್ಪ ಅವರು ಸೇರಿ, ಎಲ್ಲರೂ ಕೂಡ ಇವತ್ತು ವಾಲ್ಮೀಕಿ ಜನಾಂಗದ ಶ್ರೀರಾಮ್ಲವರಿಗೆ ಎರಡು ಕಡೆ ಅವಕಾಶವನ್ನು ಮಾಡಿಕೊಡ್ತಾರ. ಯಾರು ನಿಲ್ತಾರೆ ಎರಡು ಕಡೆ? ಸೋನಿಯಾ ಗಾಂಧಿನೋ ಮೋದಿಜಿ ಅವರು ನಿಲ್ತಾ ಇದ್ರು. ಎರಡು ಕಡೆ ನಿಲ್ಲಂತ ಅವಕಾಶ ಯಾರಿಗೆ ಸಿಕ್ಕಿಲ್ಲ. ಆದ್ರೆ ರಾಮ್ಲವರಿಗೆ, ಒಬ್ಬ ವಾಲ್ಮೀಕಿ ಜನಾಂಗದಲ್ಲಿ ಇಟ್ಟಿದ್ದಂತ ವ್ಯಕ್ತಿಗೆ ಬಾದಾಮಿಯಲ್ಲಿ ಅವಕಾಶ ಮಾಡಿಕೊಡ್ತಾರ, ಮೊಳಕಾಲ್ಮೂರದಲ್ಲಿ ಕೂಡ ಅವಕಾಶ ಮಾಡಿಕೊಡ್ತಾರ. ನನ್ನ ಸಮುದಾಯದ ಜನರು ಇವತ್ತು ಪಾರ್ಟಿ ವಿಚಾರ ತಗೊಂಡಂತ ಟೈಮಲ್ಲಿ, ನನ್ನ ಸಮುದಾಯದಲ್ಲಿ ಇದ್ದಂತ ನನ್ನ ಅಣ್ಣ ತಮ್ಮಂದ್ರೆ ಎಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಂತೀನಿ. ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ, ಮೊನ್ನೆ 2023 ತೆಂಗಿನಕಾಯಿ ಸಾಹೇಬರು, ನಮ್ಮ ಬೆಲ್ಲ ಸಾಹೇಬರವರು, ಪಾಟೀಲ್ ಸಾಹೇಬರವರು ಆಯ್ಕೆ ಆದಂತ ಟೈಮಲ್ಲಿ ನಾನು ಕೂಡ ಅವತ್ತು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ನಿಂತಿದ್ದೆ. ನಿಂತಂತ ಟೈಮಲ್ಲಿ ನಾನು ಮತ್ತು ಪ್ರಹ್ಲಾದ್ ಜೋಶಿ ಸಾಹೇಬರು ಎಲ್ಲರೂ ಕೂಡ ಕೋರಿಕೆ ಮಂಟಿದಲ್ಲಿ ಕುಂತಿರ್ತೀವಿ. ಜೋಶಿ ಸಾಹೇಬರು ಮತ್ತು ನಮ್ಮ ಯಡಿಯೂರಪ್ಪ ಸಾಹೇಬರು ಎಲ್ಲರೂ ಕೂಡ ಹೇಳಿದ್ರು, ಜಗದೀಶ್ ಶೆಟ್ಟರ್ ಎಲ್ಲರೂ ಕೂಡ, ಜಗದೀಶ್ ಶೆಟ್ಟರ್ ಇದ್ದಿಲ್ಲ ಅವತ್ತು, ಎಲ್ಲರೂ ಕೂಡ ಹೇಳಿದ್ರು, ರಾಮನವರ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಲ್ಲಬಾರ್ದು, ಯಾಕಂದ್ರೆ ಈ ಸಮುದಾಯದಲ್ಲಿ ಒಂದು ಒಂದು ಅಗ್ರಗಣ್ಯ ನಾಯಕನಾಗಿ ಸಮುದಾಯವನ್ನು ಇಡೀ ರಾಜ್ಯದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅಲ್ಲಿ ಸರಿಯಿಲ್ಲ ಅಂತ ಹೇಳಿ ಹೇಳಿದ್ರು ಕೂಡ ನಾನು ಇಡೀ ರಾಜ್ಯದಲ್ಲಿ 35 ಕಾಲ ಅಡ್ಡಾಡಿ ಸುಸ್ತಾಗಿಬಿಟ್ಟು ನನಗೆ ವಯಸ್ಸಾಗ್ತಾ ಇದೆ, ದಯವಿಟ್ಟು ಮನೆ ತಿರ್ತಿರ್ತೀರಿ ಅಲ್ಲೇ ನಿಲ್ತೀನಿ ಅಂತೇಳಿ ನಿಂತ ನಂತರ ನಾನು ಸೋತೋಗ್ಬಿಟ್ಟೆ. ನೆನಪಿಟ್ಕೊಟ್ರಿ, ನಾನು ಸೋತೋಗ್ಬಿಟ್ಟೆ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಸೋತೋಗ್ಬಿಟ್ಟೆ. ನನಗೆ ಸೋತೋದ ನಂತರ ಒಂದು ದಿನ ಕೂಡ ನಿದ್ದೆ ಮಾಡಿಲ್ಲ, ಒಂದು ದಿನ ಕೂಡ ನಿದ್ದೆ ಮಾಡಿಲ್ಲ. ನಾನು ಸುಮಾರಾಗಿ 6 MLA, 4 ಮಂತ್ರಿ, 1 MP. ಪಾರ್ಟಿ ಅನ್ನಂಥದ್ದು ಮೊನ್ನೆ ನಾನು ಈ ಲೋಕಸಭಾ ಚುನಾವಣೆಗಳಲ್ಲಿ ನಮ್ಮ ಜೋಶಿ ಸಾಹೇಬರು ನಾವೆಲ್ಲರೂ ಕೂಡ ಕೋರ್ ಕಮಿಟಿಯಲ್ಲಿ ಕುಂತಿದ್ವಿ. ಆ ಕೋರ್ ಕಮಿಟಿಯಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗುವಂತ ಟೈಮಲ್ಲಿ ಬಳ್ಳಾರಿ ಪಾಳೆಗೆ ಬಂದು ಎಸ್ ಟಿ ನೋಡ್ರಿ, ಬಳ್ಳಾರಿ ರಾಯಚೂರು, ಬಳ್ಳಾರಿ ST, ರಾಯಚೂರು ಬಳ್ಳಾರಿ. ಆ ಪಾಳೆ ಬಂದಂತ ಟೈಮಲ್ಲಿ ಜೋಶಿ ಸಾಹೇಬರು ಹೇಳ್ತಾರ, ರೀ ಎಂಥ ಪರಿಸ್ಥಿತಿಯಲ್ಲಿ ಕೂಡ ರಾಮ್ಲು ಈ ಸಮುದಾಯದ ನಾಯಕರಿ, ಅವನು ಕಳೆದ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸೋತೋಗಿದ್ದಾನ. ಈ ಸಮುದಾಯದಲ್ಲಿದ್ದಂತ
ರಾಮ್ಲು ರಾಜಕಾರಣದಲ್ಲಿ ಕಳೆದು ಹೋಗಬಾರ್ದು, ರಾಜಕಾರಣದಲ್ಲಿ ಕಳೆದು ಹೋಗಬಾರ್ದು, ಅವನು ಉಳಿಬೇಕು. ಈ ಬಳ್ಳಾರಿ ಜಿಲ್ಲೆಯ ವಿಜಯನಗರ ಜಿಲ್ಲೆ ಟಿಕೆಟ್ ರಾಮ್ಲು ಅವರಿಗೆ ಕೊಡಬೇಕೆಂದ್ರೆ ಒತ್ತಾಯ ಮಾಡಿದಂತ ವ್ಯಕ್ತಿ ಪ್ರಹ್ಲಾದ್ ಜೋಶಿ ಸಾಹೇಬ್ರದು. ರಾಜಕಾರಣದಲ್ಲಿ ಅವನು ಕಳೆದು ಹೋಗಬಾರ್ದು. ಎಮೋಷನಲ್ ಇದನ್ನ ಇಲ್ಲ ಅನ್ನಕ್ಕೋಗಲ್ಲ, ಆದ್ರೆ ಇವತ್ತು ರಾಜಕಾರಣದಲ್ಲಿ ಅವನು ಕಳೆದು ಹೋಗಬಾರ್ದು, ಅವನು ಇರಬೇಕು ಅಂದೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ ಎಲ್ಲರಿಗೂ. ನಾನೇನು ಮಾತಾಡಿಲ್ಲ ಬಳ್ಳಾರಿ ವಿಚಾರ ಬಂದಂತ ಟೈಮ್, ನಾನೇನು ಮಾತಾಡಕ್ ಹೋಗ್ಲಿಲ್ಲ. ರಾಜಕಾರಣದಲ್ಲಿ ಇವತ್ತು ರಾಜಕೀಯವಾಗಿ ಪುನರ್ಜನ್ಮವನ್ನು ಕೊಟ್ಟರು ಎಲ್ಲರಿಗೂ ಪಾರ್ಟಿ ಸೇರಿ. ಇವತ್ತು ರಾಜಕೀಯವಾಗಿ ಪುನರ್ಜನ್ಮ ಪಡ್ಕೋಬೇಕಾದ್ರಿಗಿನ ಇವತ್ತು ನನ್ನ ಸಮುದಾಯದ ಜನರು ಜೋಶಿ ಸಾಹೇಬ್ ಸರವಾಗಿ ತಾವೆಲ್ಲರಿಗೂ ನಿಲ್ಲಬೇಕಲ್ಲ, ನಿಲ್ಲಬೇಕಲ್ಲ, ನಾನು ನಿಲ್ಲಬೇಕಲ್ಲ. ನನ್ನ ಜೀವನದಲ್ಲಿ ನಾನು ಯಾವುದೇ ಸ್ವಾರ್ಥ ಇಲ್ಲಾರ್ದಂತೆ ರಾಜಕಾರಣ ಮಾಡ್ಕೊಂಬಂದಿನಿ. ಈ ಮೀಸಲಾತಿ ಬಗ್ಗೆ ಅನೇಕರು ಕೂಡ ಹೇಳಿದಾರ. ಅವತ್ತಿನ ಸಂದರ್ಭದಲ್ಲಿ ಜೋಶಿ ಸಾಹೇಬ್ರು ಏನು ಮಾಡಿದರು, ಅನಂತಕುಮಾರ್ ಸಾಹೇಬ್ರು ಏನು ಮಾಡಿದರು, ಯಡಿಯೂರಪ್ಪರು ಏನು ಸಾಹೇಬ್ ಮಾಡಿದರು, ನನ್ನ ಸಮುದಾಯದ ಬಗ್ಗೆ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಮ್ಮ ಹಿರಿಯರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಮ್ಮ ಯೋಚನೆ ಮುಂದಿನ ಪೀಳಿಗೆಯ ಭವಿಷ್ಯದ ಮಕ್ಕಳ ಬಗ್ಗೆ ಯೋಚನೆ ಮಾಡಿದೀವಿ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಸಮುದಾಯ ಚೆನ್ನಾಗಿರ್ಬೇಕು ಅನ್ನೋ ಕಾರಣದಿಂದ ಅನೇಕ ಪ್ರಯತ್ನಗಳನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಬಂದು ತಲುಪಿದ್ವಿ, ಅದು ಒಗ್ಗಟ್ಟಿನ ಮೂಲಕ. ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿದ್ದಂತ ನನ್ನ ಸಮುದಾಯ, ನಾನು ತಮ್ಮೆಲ್ಲರನ್ನ ಕೈ ಮುಗಿದು ವಿನಂತಿ ಮಾಡ್ತೀನಿ, ಒಂದು ಓಟು ಕೂಡ ಬೇರೆ ಪಾರ್ಟಿಗೆ ಹೋಗಬಾರ್ದು, ಅದು ಭಾರತೀಯ ಜನತಾ ಪಾರ್ಟಿಗೆ ಜೋಶಿ ಸಾಹೇಬ್ರಿಗೆ ಬರಬೇಕು. ನೀವು ಒಂದೊಂದಾಗಿ ಹೇಳ್ಕೊಂಡೋದ್ರೆ ಸಮಯ ಆಗುತ್ತೆ. ರಾಮ್ಲವರು ಮತ್ತು ಪಾರ್ಥಿ ಜೋಶಿ ಸಾಹೇಬ್ರು ನಮ್ಮ ಸರ್ಕಾರ ಬಂದಂತ ಟೈಮಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೀನಿ ಜೋಶಿ ಸಾಹೇಬ್ರು, ಏನ್ ಹೇಳ್ಬೇಕೋ ಗೊತ್ತಾಗಿಲ್ಲ. ಜೋಶಿ ಸಾಹೇಬ್ರು ಇವತ್ತು ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಎಷ್ಟೊಂದು ಡೆವಲಪ್ಮೆಂಟ್ ಅಂದ್ರೆ ನಾವು ಎಲ್ಲಿಗೆ ಅಂತಾರಲ್ಲ, ಹಾಡು ಮುಟ್ಟಲಾರ್ದಂತ ಸೊಪ್ಪಿಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮಾಡಲಾರ್ದಂತ ಯೋಜನೆಗಳಿಲ್ಲ ನೋಡ್ರಿ. ಎಷ್ಟು ಕೆಲಸಗಳು ಇರಲಿ, ಎಷ್ಟು ಕೆಲಸಗಳು, ಎಷ್ಟು ಸಮುದಾಯಗಳಿಗೆ ಅನುಕೂಲ ಮಾಡಿಕೊಟ್ಟಾರ. ನೀವು ನಾನು ವಿನಂತಿಯನ್ನು ಮಾಡ್ತೇನೆ, ಈ ಸಮುದಾಯದ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯಂದ್ರು ಈ ಸಮುದಾಯದ ಎಲ್ಲ ವಿಷಯಗಳ ಬಗ್ಗೆ ನನಗೆ ಹೆಗಲಿಗೆ ಹಾಕಿ ನನ್ನ ಬಿಟ್ಕೊಡ್ರಿ, ಹೆಗಲಿಗೆ ಹಾಕಿ ನಾನು ಬಿಟ್ಕೊಡಿ, ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಡಂತ ಕೆಲಸ ನಾನು ಮಾಡ್ತೀನಿ. ತಾಯಿ ನನ್ನ ಮಕ್ಕಳು ಎದ್ದು ಕುಣಿಬೇಕು, ಎದ್ದು ಕುಣಿಬೇಕು. ಹೆಂಗ್ ಕುಣಿಬೇಕಂದ್ರೆ ನಮ್ಮ ರಾಮ್ಲೋಣ್ಣರು, ಪ್ರಹ್ಲಾದ್ ಜೋಶಿ ಸಾಹೇಬ್ರು, ಭಾರತೀಯ ಜನತಾ ಪಾರ್ಟಿ ಇತ್ತು, ನಮ್ಮ ಸಮುದಾಯಕ್ಕೆ ಮೊನ್ನೆ ನೋಡ್ತಾ ಇದ್ದೆ ಜೋಶಿ ಸಾಹೇಬ್ರೆ, ಮೊನ್ನೆ ನಮ್ಮ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಂತ ಟೈಮಲ್ಲಿ ಮೊನ್ನೆ ನನ್ನ ಮಕ್ಕಳು ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗ್ಬೇಕನ್ನಂತ ಆ ಮೀಸಲಾತಿ ವಿಚಾರದಲ್ಲಿ ನನ್ನ ಮಕ್ಕಳಿಗೆ 7% 17% ಡಾಕ್ಟರ್ಗಳು ಇಂಜಿನಿಯರ್ಗಳು ಸರ್ಕಾರಿ ನೌಕರಿಯಲ್ಲೇ ತಗೊಂಡ್ರು. ಪ್ರಮೋಷನ್ದಲ್ಲಿ 7% ಸಿಕ್ತು. ಇವತ್ತು ನನ್ನ ಜನಾಂಗದ ಮಕ್ಕಳು ಎಲ್ಲರಿಗೂ ಸಂತೋಷ ಆಗಿದಾರ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಜೋಶಿ ಸಾಹೇಬ್ರು ನರೇಂದ್ರ ಮೋದಿ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ. ನರೇಂದ್ರ ಮೋದಿ ಜೊತೆಯಲ್ಲಿ ಅವರು ಆದ ನಂತರ ನಮ್ಮ ಊರಿನವರು, ನಮ್ಮ ಕರ್ನಾಟಕದವರು. ಮೋದಿಜಿಯವರ ಆದ ತಕ್ಷಣ ಹಿಂದಕ್ಕಿರೋದು ಯಾರು? ಜೋಶಿ ಸಾಹೇಬ್ರಲ್ಲ. ನಮ್ಮ ಕರ್ನಾಟಕಕ್ಕೆ ನಮ್ಮ ಸಮುದಾಯಗಳಿಗೆ ಏನೆಲ್ಲ ಆಗಬೇಕಾದ್ರೆ ಸಾಹೇಬ್ರ ಮೂಲಕ ಮೋದಿ ಸಾಹೇಬ್ರಿಗೆ ಹೇಳ್ಬೋದು. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ, ಇವತ್ತೇ ಹೋಗ್ರಣ್ಣ, ಎಲ್ಲ ವಿಚಾರಗಳನ್ನು ಇವತ್ತೇ ಮನೆ ಮನೆಗೆ ತಿಳಿಸಿ. ಒಂದು ಓಟು ಕೂಡ ಆ ಕಡೆ ಈ ಕಡೆ ಬಗಲ್ಗಡೆ ಆಗಬಾರ್ದು. ಮಾತಾಡ್ತಿರ್ತಾರೆ ರಾಜಕಾರಣಕ್ಕೆ ಅಂದಮೇಲೆ ಯಾರ ಪತ್ರಕರ್ತರು ಕೇಳಿದ್ರು, ಶ್ರೀರಾಮ್ಲವರೇ ಶೆಡ್ಯೂಲ್ ಲೈನಲ್ಲಿ ಸೇರಿಸಬೇಕಾಗಿತ್ತು, ಏ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಅದೇನು ಮೀಸಲಾತಿ ಕೊಟ್ಟಿದ್ರಂತೆ ಉಪಯೋಗ ಆಗಿಲ್ಲ ಅಂತಂದೇಳಿ ಹೇಳ್ತಾ ಇದ್ರು. ನೋಡ್ರಿ, ನಮ್ಮ ಸಂವಿಧಾನದಲ್ಲಿ ನಮ್ಮ ಜನಾಂಗಕ್ಕೆ ಏನು ಮೀಸಲಾತಿ ಕೊಡಬೇಕಾಯಿತೋ ಸಂವಿಧಾನದಲ್ಲೇ ಬರ್ದಾರ. ನಮಗೆ ನಮ್ಮ ಮೀಸಲಾತಿಗೆ ಶೆಡ್ಯೂಲ್ ಲೈನ್ಗೆ ಅದೆಲ್ಲ ಕೂಡ ಯಾವುದೇ ಸಂಬಂಧ ಇಲ್ಲಾರ್ದಂತ ವಿಚಾರ. ಶೆಡ್ಯೂಲ್ ಲೈನ್ಗೆ ಹೋಗ್ಬೇಕಾದ್ರೆ ಅದು ಸುಮ್ಮನೆ ಅಂದ್ರೆ ಇಲ್ಲಿಂದ ಅಲ್ಲಿ ಟೇಬಲ್ ಫೈಲ್ ಪಾಸ್ ಆಗ್ಬೇಕಲ್ಲ ಅಷ್ಟೇ ಆಗಲಿ. ಯಾವುದೇ ಇವತ್ತು ಮೀಸಲಾತಿ ವಿಚಾರದಲ್ಲಿ ನಾವು 7% ಇದ್ವಿ, 17% ಇದ್ವಿ. ಶಿಕ್ಷಣದಲ್ಲಿ, ರಾಜಕೀಯವಾಗಿ, ಉದ್ಯೋಗದಲ್ಲಿ ಮೀಸಲಾತಿ ತಗೊಂತ ಇದ್ವಿ. ಕಾಂಗ್ರೆಸ್ ನಾಯಕರು ಏನೇ ಹೇಳಿದ್ರು ಕೂಡ ಕಳೆದ ಚುನಾವಣೆಯಲ್ಲಿ ಹಿಂಗೆ ಹೇಳಿ ನನ್ನ ಸಮುದಾಯ ಮತಗಳನ್ನು ಕಾಂಗ್ರೆಸ್ಗೆ ಹೋಗುವಂತ ಕೆಲಸ ಮಾಡಿದ್ರು. ಈ ಸಾರಿ ಯಾರು ಕೂಡ ನಂಬಬಾರ್ದು, ನಾವು 7% ಮೀಸಲಾತಿಯಲ್ಲಿ ಇದೀವಿ. ಇವತ್ತು ಕೂಡ ಇಲ್ಲಿ ನಿಂತಿದ್ವಿ 7%ದಲ್ಲಿ. ಅದಕ್ಕೋಸ್ಕರವಾಗಿ ಯಾರು ಮಾತನ್ನು ಕೇಳಲಾರ್ದಂತೆ ನೀವೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಜೋಶಿ ಸಾಹೇಬ್ರನ್ನ ನಾನು ನೋಡ್ತಿರ್ತೀನಿ,
ಹತ್ತತ್ರ 2 ಲಕ್ಷಗಳು ಕಡಿಮೆ, ಒಂದು ಓಟ್ ಕೂಡ ಕಡಿಮೆ ಆಗಬಾರ್ದು ನೋಡಿ. 2 ಲಕ್ಷ ಮೆಜಾರಿಟಿ ಕೊಡ್ಬಿ, 2 ಲಕ್ಷ ಮೆಜಾರಿಟಿ. ಓಹೋ, ನಮ್ಮ ಹನುಮಂತ 4 ಲಕ್ಷ ಅಂತಾರೆ, ಸಾರಿ ಅಂದ್ರೆ 4 ಲಕ್ಷ ಓಟ್ಗಳು ಸಾವಿರಿಗೆ ಬರಲಿ. ಯಾಕಂದ್ರೆ ಜೋಶಿ ಸಾವಿರ ಜಾತ್ಯತೀತವಾದಂತ ನಾಯಕ. ಹಂಗಾಗಿ ಇವತ್ತು ಜೋಶಿ ಸಾವಿರ 4 ಲಕ್ಷ ಮೆಜಾರಿಟಿಯಿಂದ ಗೆಲ್ಲಲಿ. ಆ ಗೆಲ್ಲಂತ ವಿಚಾರ ತಗೊಂಡಂತ ಟೈಮಲ್ಲಿ ನಮ್ದು ಕೂಡ ಒಂದು ಅಳಿಲು ಸೇವೆ ಇರಲಿ. ಯಾಕಂದ್ರೆ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಸೀತಾಮಾತನ ರಾವಣಾಸುರ ಹೊತ್ಕೊಂಡೋದ್ರೆ ಆ ಸೇತುವೆಗೆ, ಆ ಸಮುದ್ರಕ್ಕೆ ಸೇತುವೆ ಕಟ್ಟುವಂತ ವಿಚಾರದಲ್ಲಿ ವಾರ್ನರ್ ಸೇನೆ ಎಲ್ಲ ಕೂಡ ಕಷ್ಟಪಟ್ಟು ಆ ಸೇತುವೆಯನ್ನು ಮುಚ್ಚಂತ ಕೆಲಸ, ಸೇತುವೆ ಮಾಡಂತ ಕೆಲಸ ವಾರ್ನರ್ ಸೇನೆ ಮಾಡ್ತಾ ಇದೆ. ಒಂದು ಕಡೆ ಅಳಿಲು ಕೂಡ ಹೋಗಿ ಮರಳಲ್ಲಿ ಮುಣುಗಿ ಆ ಅಳಿಲು ಬಂದು ಆ ಮಣ್ಣು ಉಸುಗು ಜಾಡಿಸಿರ್ತದೆ. ಆ ಸಮುದ್ರದ ಎಷ್ಟು ಮಣ್ಣು ಅಳಿಲು ಜಾಡಿಸಿದ್ರೆ ಸಮುದ್ರಕ್ಕೆ ಸೇತುವೆ ಆಗುತ್ತೇನೋ, ಆದ್ರೆ ಗೊತ್ತಾಗ್ಲಾರ್ದಂತೆ ಇವತ್ತು ಸೇತುವೆಗೆ, ಇವತ್ತು ಸಮುದ್ರಕ್ಕೆ ಮಣ್ಣನ್ನು ಮರಳನ್ನು ಜಾಡಿಸಿದಂತ ಅಳಿಲು ಸೇವೆ ಎಷ್ಟು ದೊಡ್ಡದನೋ, ಪ್ರಹ್ಲಾದ್ ಜೋಶಿ ಅವರು 1,000,000 ಮೆಜಾರಿಟಿಯನ್ನು ಗೆಲ್ಲೋದ ಮೂಲಕ ನಮ್ಮ ಸಮುದಾಯದ ಕೂಡ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ, ನರೇಂದ್ರ ಮೋದಿ ಜೋರಿಗೆ ಅಳಿಲು ಸೇವೆ ತರ ನಾವು ಕೂಡ ಕೆಲಸ ಮಾಡೋಣ ಅನ್ನಂತ ಮಾತುಗಳನ್ನು ಹೇಳ್ತಾ, ಸಾಹೇಬ್ರೆ ತಮಗೆ ಭಗವಂತ ಯಾವತ್ತು ಕೂಡ ನೀವು ನಮ್ಮ ಸಮುದಾಯಗಳು ಹಿಂದುಳಿದಂತ ಸಮುದಾಯಗಳ ಪರವಾಗಿ ಇದ್ದೀರಿ. ಇವತ್ತು ನೀವು ಬ್ರಾಹ್ಮಣರಾದ್ರೆ ಕೂಡ ನಮ್ಮನ್ನೆಲ್ಲರೂ ಕೂಡ ಕಾಪಾಡಿಕೊಂಡು ಹೋಗಿದ್ರಿ. ಭಗವಂತ ನಿಮ್ಗೆ ಎಲ್ಲ ರೀತಿಯಲ್ಲಿ ಶಕ್ತಿಯನ್ನು ಕೊಡಲಿ. ನನ್ನ ಸಮುದಾಯ ಎಲ್ಲರಿಗೂ ಜೋಶಿ ಸಾಹೇಬ್ರ ಜೊತೆಲಿ ಇರ್ತೀವಿ ಅಂತೇಳಿ ಎಲ್ಲರಿಗೂ ಕೈ ಎತ್ತಿ ಹೇಳ್ರ, ನಾ ಕೈ ಎತ್ತಿ ಒಬ್ರು ಕೂಡ ಬಿಡ್ಬಾರ್ತಾ ಇದ್ದೀನಿ.